ಸಂಸ್ಥೆ ವತಿಯಿಂದ ಬೆಂಗಳೂರಿನಲ್ಲಿ ಸೋಮವಾರ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಚಳುವಳಿಗಾಗಿ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಚಿತ್ರನಟ ಕಿಶೋರ್ ಕುಮಾರ್ ಹಾಗೂ ಪತ್ರಕರ್ತರಾದ ವಾಸಂತಿ ಹರಿಪ್ರಕಾಶ್ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ವೇಳೆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ರೈನ್ಬೋ ಸಹಾಯವಾಣಿಗೆ ಚಾಲನೆ ನೀಡಲಾಯಿತು. ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ನಿಗಮ ರಚಿಸಿ ವಾರ್ಷಿಕ 200 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು. ತರಬೇತಿ ಮತ್ತು ಕೋಚಿಂಗ್ ನೀಡುವ ಮೂಲಕ ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ 1% ಮೀಸಲಾತಿಯನ್ನು ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಲಾಯಿತು. ಇವತ್ತು ಪ್ರಮುಖವಾಗಿ ನಾವು 2 ಕಾರ್ಯಕ್ರಮವನ್ನು ಮಾಡಿದ್ವಿ. ಒಂದು, ಎಲ್ಲರೂ ನಮ್ಮವರೇ ಅನ್ನುವ ಒಂದು ಬರಹದ ಅಡಿಯಲ್ಲಿ ಸಹಿ ಸಂಗ್ರಹಣ ಆಂದೋಲನವನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಸರ್ಕಾರವನ್ನು ನಾವು ಪ್ರಮುಖ 5 ಬೇಡಿಕೆಗಳನ್ನ ಇಟ್ಟುಕೊಂಡು ಸಾರ್ವಜನಿಕರಿಂದ ಸಹಿ ಸಂಗ್ರಹಣೆ ಮಾಡಿ ಸರ್ಕಾರಕ್ಕೆ ನಾವು ಅದನ್ನು ಸಲ್ಲಿಸೋದು, ಒತ್ತಡ ಹಾಕೋದು, ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ. ಅದರಲ್ಲಿ ಮೊದಲ ಬೇಡಿಕೆ ಜೆಂಡರ್ ಆ್ಯಂಡ್ ಸೆಕ್ಷುವಲ್ ಮೈನಾರಿಟೀಸ್ ಕಾರ್ಪೊರೇಷನ್ ಆಗಬೇಕು. 200 ಕ್ರೋರ್ಸ್ ಎವ್ರಿ ಇಯರ್ ಅಲೋಕೇಟ್ ಆಗಬೇಕು. 1% ರಿಸರ್ವೇಷನ್ ಅಡಿಯಲ್ಲಿ ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಸರಿಯಾದ ತರಬೇತಿ ಮತ್ತು ಕೋಚಿಂಗ್ ಸಿಗಬೇಕು, ಮತ್ತು ಹೌಸಿಂಗ್ ಸಿಗಬೇಕು, ಮತ್ತು ಆ್ಯಂಟಿ ಡಿಸ್ಕ್ರಿಮಿನೇಷನ್ ಲಾಗಳ ಇಂಪ್ಲಿಮೆಂಟೇಷನ್ ಆಗಬೇಕು, ಮತ್ತು ಸೆಕ್ಸ್ ರಿಅಸೈನ್ಮೆಂಟ್ ಸರ್ಜರಿನಲ್ಲಿ ಅವರಿಗೆ ಸಹಾಯ ಸಿಗಬೇಕು ಹಣಕಾಸಿಂದು ಮತ್ತು ಆರೈಕೆಯದ್ದು. ಈ ಒಂದು ಸಹಿ ಸಂಗ್ರಹಣಾ ಅಭಿಯಾನವನ್ನು ನಾವು ಯಶಸ್ವಿಯಾಗಿ ಇವತ್ತೊಂದು ದಿವಸ ನೆರವೇರಿಸಿದ್ದೀವಿ. ಒಬ್ಬ ಮನುಷ್ಯ ಮೂಲತಃ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಕೀಳಾಗಿ ನೋಡಿ ದೊಡ್ಡದಾಗುವಂತಹ ಒಂದು ಮನಸ್ಥಿತಿ ಅದಕ್ಕೊಂದಿನ ಕಾಂಪಿಟೇಷನ್ ವೈಲೆನ್ಸ್ ನಮ್ಮ ಸೊಸೈಟಿನೇ ಒಂದು ವೈಲೆನ್ಸ್ ಸೊಸೈಟಿ ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲಿಂದಲೇ ಚಿಕ್ಕಂದಿಂದಲೇ ಹೇಳ್ಬೋದು ಇನ್ನೊಬ್ಬನನ್ನು ಸೋಲಿಸಿ ನೀನು ಗೆಲ್ಲಬೇಕು ಅಂತ, ನೀನು ಗೆಲ್ಲಬೇಕು ಗೆಲ್ಲಬೇಕು ಗೆಲ್ಲದೇ ಇನ್ನೊಬ್ಬನ ಸೋಲಿಸಿದ್ರ ತಾನೇ ನಾನು ಗೆಲ್ಲಕ್ಕಾಗ ಹಂಗೆ ಹೆಂಗೆ ಗೆಲ್ಲಕ್ಕ. ಸೊ ನನ್ನನ್ನು ನಾನೇ ಗೆಲ್ಲೋದನ್ನೆಲ್ಲ ನಾನು ಹೇಳ್ಕೊಳ್ಬೇಕಾಗ್ತದೆ. ಹಾಗಾಗಿ ನಮ್ಮಲ್ಲಿ ದ್ವೇಷವನ್ನು ಹೇಳ್ಕೊಳ್ತೀವಿ, ಇನ್ನೊಬ್ಬ ಮನುಷ್ಯನ ಮನುಷ್ಯನ ಹಾಕೊಂಡು ಇನ್ನೊಂದು ಜೀವನ ಜೀವವನ್ನಾಕೊಂಡು ಇಷ್ಟೆಲ್ಲ ನಾನು ಏನು ಹೇಳ್ಕೊಂಬಂತೆ ಅಂತಂದರೆ ನಮ್ಮಲ್ಲಿ ತಾರತಮ್ಯ ಎಷ್ಟು ದೊಡ್ಡದಾಗಿದೆ, ಆ ತಾರತಮ್ಯವನ್ನು ಮೀರಿ ದ್ವೇಷವನ್ನು ಮೀರಿ ಆ ತಾರತಮ್ಯ ಹುಟ್ಕೊಂಡಾಗ ದ್ವೇಷ ಹೋಗ್ಬೋದು. ಒಬ್ಬ ಇನ್ನೊಬ್ಬರಿಂದ ಬೇರೆ ಅಂತ ಈಗ ಬಸವಣ್ಣ ಹೇಳಿದ್ವಿ, ಇವನು ಯಾರವ ಇವನು ಯಾರವ ಇವನು ಯಾರವ ನಡೆಸಿದ್ರೆ ಈಗ ನಮ್ಮವ ಇವ ನಮ್ಮವ ಈಗ ನಮ್ಮವನ ನಡೆಸಿಲ್ಲ ನಮ್ಮವ ಅಂತ ಅಂದ್ಕೊಂಡಾಗ ಈಗ ನಾವು ನಾನು ಸಿಂಹರಾಗಿದ್ದು ರಾಜ್ಕುಮಾರ್ ಎಕ್ಸಾಂಪಲ್ ಕೊಡ್ತೀನಿ. ರಾಜ್ಕುಮಾರ ಎಲ್ಲರೂ ಅಣ್ಣವರು ಅಂತ ಇದ್ದಾರೆ, ಜಾತಿ ಮತ ಧರ್ಮ ಎಲ್ಲವನ್ನೂ ಮೀರಿ ಅವ್ರನ್ನ ಅಣ್ಣವರು ಅಂತ ಇದ್ದೀನಿ ಅಂದ್ವಿ. ಯಾಕೆ ಅಂದರೆ ನಿಜವಾಗಿ ಅವ್ರನ್ನ ಅಣ್ಣ ಅಂತ ಅಂದ್ಕೊಂಡ್ವಿ. ಎಂಥ ಅದ್ಭುತವಾದ ಭಾವನೆ, ಯಾಕಂದ್ರೆ ಪ್ರೀತಿ ಅಷ್ಟೇ ಇತ್ತು. ಬೇರೆ ಯಾವ ಯಾವ ಭಾವನೆಗಳು ನನ್ನ ರಾಜ್ಕುಮಾರ್ ಮಧ್ಯದಲ್ಲಿ ಬರಲೇ ಇಲ್ಲ. ಅವನು ನನ್ನ ಅಣ್ಣ ಅಂದರೆ ನನ್ನ ಮನೆಯವರು ನನ್ನನ್ನು ಒಳ ಹುಟ್ಟಿದ ಅಣ್ಣ ಅಂತ ಅಂದ್ಕೊಂಡ್ವಿ. ಸೊ ಈ ಬೌಂಡ್ರೀಸ್ ಏನಿದೆ, ಬೌಂಡ್ರೀಸ್ ಸಮಾಜ ನಿರ್ಮಿಸುವಂಥ ರಕ್ಷಣೆ ನಿರ್ಮಿಸುವಂಥ ಸಾಮಾಜಿಕ ಆರ್ಥಿಕ ಇವೆಲ್ಲ ಬೌಂಡ್ರೀಸನ್ನು ದಾಟಿ ಒಬ್ಬ ಮನುಷ್ಯನ ಪ್ರೀತಿಸಿ ಸಾಧ್ಯ. ಅದು ಸಿನಿಮಾನೇ ಬೇಕೆ ಪ್ರೀತಾಗಿಲ್ಲ ನಮ್ಮಲ್ಲಿ ಸುಮಾರು. ಈಗ ಧರ್ಮಗಳು ಹೇಳ್ಕೊಂಡಿದ್ದೇನೆ, ಧರ್ಮ ಅಂತಂದ್ರೆ ಏನರ್ಥ ಅಂತ ನಾವು ಹುಡುಕ್ಬೇಕಾಗ. ಧರ್ಮ ಅಂದರೆ ಅಧರ್ಮದ ವಿರುದ್ಧ ಪದ ಅಲ್ವ? ಅಧರ್ಮಕ್ಕೆ ಧರ್ಮಕ್ಕೆ ವಿರುದ್ಧ ಪದ ಯಾವುದು ಹೇಳಿ? ಅಧರ್ಮ. ಅಧರ್ಮ ಅಂದ್ರೆ ಏನು ಅಂದರೆ ಧರ್ಮ ಅಂದ್ರೆ ಹಿಂದೂ ಮುಸ್ಲಿಂ ಅಂತ ಹೇಳ್ಬೋದು ನಾವು. ಅಧರ್ಮ ಅಂದ್ರೆ ಸೊ ಅದು ಅರ್ಥವೇ ಎಲ್ಲ ಆಗ್ಬೇಕು. ಅಧರ್ಮ ಅನ್ನೋದು ಕೆಟ್ಟ ಕೆಲಸಗಳನ್ನೆಲ್ಲ ಒಂದು ಒಂದು ಗುಂಪಾಗಿ ಸೇರಿಸಿ ಅಧರ್ಮ ಆಗ್ತದೆ, ಒಳ್ಳೆ ಕೆಲಸನೆಲ್ಲ ಸೇರಿಸಿ ಧರ್ಮ ಆಯ್ತು. ಒಳ್ಳೆ ಕೆಲಸ ಧರ್ಮ ಅಂತ ಅಂದಾಗ ನಮಗೆ ಈಗ ಪ್ರೀತಿ ಅದನ್ನು ಬರದೇ ಇರೋ ಪ್ರೀತಿನೇ ಪರಮಧರ್ಮ ಎಲ್ಲರೂ ಹೇಳ್ಕೊಬೇಕು ಹೇಳ್ಬೋದು ನಾವು. ಪ್ರೀತಿ ಪ್ರೀತಿಯಿಂದ ಈಗ ಸಾರಿ ಎಲ್ಲಿ ಗೌರವ ನಮಗೆ. ಸೊ ದ್ವೇಷವನ್ನು ಮೀರಿ ಪ್ರೀತಿಯಲ್ಲಿ ನಮ್ಮ ಪಯಣ ಆಗಬೇಕಾಗಿ ಒಂದು ಜೀವ ಇನ್ನೊಂದು ಜೀವವನ್ನು ಗೌರವಿಸುವ, ಒಂದು ಜೀವ ಇನ್ನೊಂದು ಜೀವವನ್ನು ಪ್ರೀತಿಸುವ ಹಂತಕ್ಕೆ ನಾವು ತಗೊಂಡು ಇವೆಲ್ಲ ಸಮಸ್ಯೆಗಳು ಸರಿ ಸಮುದ್ರ ಸಿಗುತ್ತೆ ಅನಿಸುತ್ತೆ. ಬಟ್ ಅದನ್ನು ನಮ್ಮಲ್ಲಿ ಆಗ್ತಾ ಇಲ್ಲ, ಅದಕ್ಕೆ ನಿಮ್ಮ ಹೋರಾಟ ನಿಂತಾರೆ. ಇದು ನಿಜವಾಗ್ಲೂ ಆಗ್ಬೇಕಾದಂತ ಕೆಲಸ ನಾನು ಅನ್ಕೋತೀನಿ. ಈ ಒಂದು ಕೆಲಸಕ್ಕೆ ನಾವು ಸಮತ್ವ ಅಥವಾ ಇನ್ಕ್ಲೂಷನ್, ಇವತ್ತಿನ ಜಗತ್ತಿನಲ್ಲಿ ದಿಸ್ ಇಸ್ ಅ ಕರೆಂಟ್ ಕೀವರ್ಡ್ ಕಾಲ್ಡ್ ಇನ್ಕ್ಲೂಷನ್. ದಿಸ್ ಕ್ಯಾನ್ ಹ್ಯಾಪನ್ ಓನ್ಲಿ ವೆನ್ ದಿ ಅದರ್ ಸೈಡ್ ನೋಸ್ ಹೂ ವಿ ಆರ್ ಇನ್ ರಿಯಾಲಿಟಿ. ಸೊ ಈ ಒಂದು ಸ್ಟೀರಿಯೋಟೈಪ್ ನೋಷನ್ ಪರ್ಸೆಪ್ಷನ್ ಏನೇನು ಲೈಂಗಿಕ ಅಲ್ಪಸಂಖ್ಯಾತರ ಬಗ್ಗೆ ಏನೇನಿದೆಯೋ ಅದನ್ನ ದೂರಪಡಿಸಬೇಕಾದದ್ದು ನಮ್ಮ ಕೆಲಸ. ನಾನು ಮಾಧ್ಯಮದ ಕಡೆಯಿಂದ ಬರ್ತಾ ಇದ್ದೀನಿ, ಕಿಶೋರ್ ಅವರು ಫ್ರಮ್ ಸಿನಿಮಾ ಆ್ಯಂಡ್ ಥಿಯೇಟರ್. ಸೊ ಆ್ಯಂಡ್ ನೀವು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ. ಸೊ ವಿ ಆಲ್ ಹ್ಯಾವ್ ಟು ಥಿಂಕ್ ಆಫ್ ಅಸೆಲ್ವ್ಸ್ ಆಸ್ ಅಂಬಾಸಿಡರ್ಸ್. ಹೇಗೆ ನಮ್ಮ ಒಂದು ನಾವು ಅಂದ್ಕೋಬಹುದು ನಾವು ಒಬ್ಳಿ ಏನ್ ಮಾಡ್ಬೋದು ಅಂತ. ಬಟ್ ದ ಪವರ್ ಆಫ್ ಒನ್ ಟು ಟೇಕ್ ದಿಸ್ ಮೆಸೇಜ್ ಫಾರ್ವರ್ಡ್, ಇವತ್ತು ರೈನ್ಬೋ ಸಹಾಯವಾಣಿ ಕರ್ನಾಟಕ ಶುರುವಾಗಿದೆ. ಇದರ ಉದ್ದೇಶ ಏನಂದರೆ
ಸಮುದಾಯದವರಿಗೆ ಅವ್ರು ಎಲ್ಲೇ ಇರಲಿ ಕರ್ನಾಟಕದಲ್ಲಿ ಏನು ಸಮಸ್ಯೆ ಆದ್ರೂ ಓಕೆ ಈ ಲೈನ್ಗೆ ಫೋನ್ ಮಾಡ್ಬೋದು. ಅವರು ಫೋನ್ ಮಾಡಿದ ಮೇಲೆ ಅವರಿಗೆ ಸಪೋರ್ಟ್ ಸಿಗುತ್ತೆ. ಒಂದು ಮನೆಯಲ್ಲಿ ಸಡನ್ನಾಗಿ ಗೊತ್ತಾಗಿರ್ಬೋದು ಅವರೇನು ಅಂತ, ಆವಾಗ ಸಮಸ್ಯೆ ಆಗುತ್ತೆ. ಅಥವಾ ಪೊಲೀಸ್ ಅರೆಸ್ಟ್ ಮಾಡಿರ್ಬೋದು ಯಾರನ್ನಾದರೂ, ಅಥವಾ ಗೂಂಡಾಗಿನ ಸಮಸ್ಯೆ ಆಗಿರ್ಬೋದು, ಈ ಥರ ಏನೇ ಸಮಸ್ಯೆ ಇರಲಿ ಇಮಿಡಿಯೇಟಾಗಿ ಸಪೋರ್ಟ್ ಬೇಕಾದರೆ ಕ್ರೈಸಿಸ್ ಸಪೋರ್ಟು ಇದನ್ನು ಸಿಗುತ್ತೆ. ಎಷ್ಟೋ ಜನರಿಗೆ ಸಮುದಾಯದವರಿಗೆ ಮಾಹಿತಿ ಇಲ್ಲ, ಅವರು ಒಬ್ಬರೊಬ್ಬರೇ ಇದ್ದಾರೆ, ಅವ್ರಿಗೆ ಗೊಂದಲನೂ ಇದೆ ಅವ್ರ ಬಗ್ಗೆ ಏನು ಅಂತ. ಆದರೆ ಗೊಂದಲ ಇರುವಾಗ ಫೋನ್ ಮಾಡಿದ್ರೆ ಏನು ಮಾಡ್ತಾರೆ ಅಂದರೆ, ಸಹಾಯವಾಣಿ ಅವರು ಒಂದು ಪ್ರೊಫೆಷ್ನಲ್ ಕೌನ್ಸಿಲರ್ಗೆ ಲಿಂಕ್ ಮಾಡಿಕೊಡ್ತಾರೆ. ಅದರಿಂದ ಅವರ ಸೆಕ್ಷುವಾಲಿಟಿ, ಅವರ ಲೈಂಗಿಕ ಆದ್ಯತೆ ಮತ್ತು ಲಿಂಗತ್ವದ ಬಗ್ಗೆ ಕ್ಲಾರಿಟಿ ಬರುತ್ತೆ ಅವರಿಗೆ, ಅದೊಂದಾಗುತ್ತೆ. ಮೂರನೇದಿಗೆ ಬೇರೆ ಬೇರೆ ಸ್ಕೀಮ್ಸ್ ಬರ್ತಿರ್ತವೆ. ಟ್ರಾನ್ಸ್ಜೆಂಡರ್ಸು ಅವ್ರು ಕಾರ್ಡ್ ಮಾಡ್ಕೋಬೇಕು, ಈಗ ಕಾರ್ಡ್ ಮಾಡ್ಕೊಂಡ ಮೇಲೆ ಅವರಿಗೆ ಪೆನ್ಷನ್ ಸಿಗುತ್ತೆ. ಆಮೇಲೆ ಈಗ ಗೃಹಲಕ್ಷ್ಮಿ ಸ್ಕೀಮ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಈ ಥರ ಬೇರೆ ಬೇರೆ ಸ್ಕೀಮ್ಸ್ ಪಡ್ಕೊಳ್ಳಿಕ್ಕೆ ಸುಲಭ ಇಲ್ಲ ಪ್ರೊಸೀಜರ್ಸ್, ನಿಮಗೆ ಗೊತ್ತಿದೆ ಅಲ್ಲ, ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದೂ ಓಡಾಡಬೇಕಾಗಿ ಬರುತ್ತೆ. ಸೊ ಆ ಥರ ಮಾಹಿತಿ ಸಿಗ್ಬೋದು. ಪ್ಲಸ್ ಎಷ್ಟೋ ಟೈಮಲ್ಲಿ ಜನ ಊರು ಬಿಟ್ಟು ಬೇರೆ ಊರು ಬರಬೇಕು ಅಂತ ಇರ್ತಾರೆ, ಅವ್ರ ಕೆಲಸ ಬೇಕಾಗುತ್ತೆ, ಟೆಂಪ್ರರಿ ಇರೋಕ್ಕೆ ಒಂದು ಜಾಗ ಬೇಕಾದ್ದು ಒಂದೆರಡು ತಿಂಗಳು ಕೆಲಸ ಸಿಗೋ ತನಕ, ಆ ಥರ ಸಪೋರ್ಟು, ಈ ಥರ ಯಾವುದೇ ಒಂದು ಸಪೋರ್ಟ್ ಇರಲಿ ಮಾಹಿತಿ ಎಲ್ಲ ಸಿಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.